ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ಬಿದಿರಕುಂದಿ ಪಿಕೆಪಿಎಸ್ಗೆ ಅವಿರೋಧ ಆಯ್ಕೆ. ಬಲದಿನಿ ಅಧ್ಯಕ್ಷ, ಲಮಾಣಿ ಉಪಾಧ್ಯಕ್ಷರಾಗಿ ಆಯ್ಕೆ. ವಾರ್ತೆಗಳ ಮುದ್ದೆ ಬಿಹಾಳ ತಾಲೂಕಿನ ಬಿದಿರಕುಂದಿ ಪಿಕೆಪಿಎಸ್ ನ ನೂತನ ಅಧ್ಯಕ್ಷರಾಗಿ ವೀರೇಶ್ ಪವಾಡಪ್ಪ ಬಲದಿನಿ, ಉಪಾಧ್ಯಕ್ಷರಾಗಿ ಕೃಷ್ಣಪ್ಪ ರಾಮಪ್ಪ ಲಮಾಣಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಬಿಎಸ್ ಶೇಖರ್ಣ ಅವರು ತಿಳಿಸಿದ್ದಾರೆ. ಗ್ರಾಮದ ಪಿಕೆಪಿಎಸ್ ನಲ್ಲಿ ಗುರುವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಇಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿಗಳು ಘೋಷಿಸಿದರು. ಈ ಸಂದರ್ಭದಲ್ಲಿ ಜನರ ಕೂಗು ನ್ಯೂಸ್ನೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ವೀರೇಶ್ ಬಲದಿನಿ ಅವರು, ಸಂಘಕ್ಕೆ ಶೀಘ್ರದಲ್ಲೇ ನೂತನ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡುತ್ತೇವೆ. ತೊಗರಿ ಖರೀದಿ ಕೇಂದ್ರದೊಂದಿಗೆ ಕಡಲೆ ಖರೀದಿ ಕೇಂದ್ರವನ್ನು ಮಂಜೂರು ಮಾಡಿಸಿಕೊಂಡು ಬರಲಾಗುವುದು. ರೈತರ ಏಳಿಗೆಗೆ ಸದಾ ಶ್ರಮಿಸಲಾಗುವುದು ಎಂದು ಹೇಳಿದರು. ಈ ಸದ್ಯ ತುರ್ತು ಪರಿಸ್ಥಿತಿ ಒಳಗೆ ಇದನ್ನು ಕಟ್ಟಡ ಮಾಡ್ತೇವೆ ಸರ್. ಈ ಒಂದು ವರ್ಷದಾಗ ಕಟ್ಟಡ ಮಾಡ್ತೇವೆ ಸರ್. ಜಾಗ ಇದ್ರಿ? ಹಾ, ಜಾಗ ಐತೆ ಸರ್. 1400 ಮಂದಿ ತೊಗರಿ ಇದು ನೋಂದಣಿ ಆಗಿದೆ ಸರ್. ಮತ್ ಕಡ್ಲಿ ತರಾಕ ಹೋಗ್ಯಾರ ಸರ್. ಇವತ್ತು ಆರ್ಡರ್ ಆತದ ಸರ್. ಮುಂದ ಪಾಳೆ ಚಲೋ ಚಲೋ ಮಾಡ್ತದೆ ಸರ್. ಆರ್ಡ್ರಿಗೆ ಬಂದ್ಗಳೇನ ರೈತರಿಗೆ, ಷೇರ್ದಾರರಿಗೆ, ನಿರ್ದೇಶಕರಿಗೆ, ಎಲ್ಲರಿಗೆ ಅಧ್ಯಕ್ಷ ಆಗಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಸಂಘದ ಉಪಾಧ್ಯಕ್ಷ ಕೃಷ್ಣಪ್ಪ ಲಮಾಣಿಕ್, ನಿರ್ದೇಶಕರಾದ ತಿಪ್ಪನ ಸರೂರ್, ಶರಣಗೌಡ ಪಾಟೀಲ್, ನಾಗಪ್ಪ ಆಡ್ಪಾರ್, ಅಶೋಕ್ ಹಣಂಸಾಗರ್, ಈರನಗೌಡ ಬಿರಾದಾರ್, ಬಸವ ಸಜ್ಜನ್, ರೇಣುಕಾ ಸರೂರ್, ಸಂಗಮ ತಳವಾರ್ ಇದ್ರು. ಒಟ್ಟು 12 ಸದಸ್ಯ ಬಲದಲ್ಲಿ 10 ಸದಸ್ಯರು ಸಭೆಗೆ ಹಾಜರಿದ್ರು. ಸಂಘದ ಸಿಇಒ ಬಿಸಿ ಪಾಟೀಲ್ ಸಹಾಯಕ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ವಿಜಯೋತ್ಸವ ಸಂಘದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಆಯ್ಕೆಯಾಗುತ್ತಿದ್ದಂತೆ ಬೆಂಬಲರೊಂದಿಗೆ ನೂತನ ಅಧ್ಯಕ್ಷ ವೀರೇಶ್ ಪವಾಡಪ್ಪ ಬಲದಿನಿ ಅವರು ವಿಜಯೋತ್ಸವ ಆಚರಿಸಿದರು. ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.